ಸನ್ರೈಸರ್ಸ್ ಹೈದರಾಬಾದ್ ತಂಡವು ರಿಲೀಸ್ ಮಾಡಿದ ಆಟಗಾರರ ಪಟ್ಟಿಯನ್ನ ಪ್ರಕಟಿಸಿದೆ. ಆದರೆ ಅಚ್ಚರಿಯ ನಿರ್ಧಾರ ಕೈಗೊಂಡಿದೆ. ನಾಯಕನಾಗಿದ್ದ ಕೇನ್ ವಿಲಿಯಮ್ಸ್ ಮತ್ತು ಬಿಗ್ ಹಿಟರ್ ನಿಕೋಲಸ್ ಪೂರನ್ಗೆ ಶಾಕ್ ನೀಡಿದೆ. ಹರಾಜಿಗೂ ಮುನ್ನ 14 ಕೋಟಿಗೆ ರಿಟೇನ್ ಆಗಿದ್ದ ವಿಲಿಯಮ್ಸ್ ಮತ್ತು 10 ಕೋಟಿ 75 ಲಕ್ಷಕ್ಕೆ ಖರೀದಿಯಾಗಿದ್ದ ಪೂರನ್ಗೆ ಫ್ರಾಂಚೈಸಿ ಗೇಟ್ ಪಾಸ್ ನೀಡಿದೆ. ಇಬ್ಬರು ಕೂಡ ಈ ಬಾರಿ ಐಪಿಎಲ್ ನಲ್ಲಿ ಕಳಪೆಯಾದ ಪ್ರದರ್ಶನ ನೀಡಿದ್ರು. ಇನ್ನು ವಿಲಿಯಮ್ಸ್ ಕ್ಯಾಪ್ಟನ್ಸಿ ಕೂಡ ತೃಪ್ತಿ ನೀಡಿರಲಿಲ್ಲ. ಜೊತೆಗೆ ಇತ್ತೀಚೆಗೆ ಇಬ್ಬರ ಕೆಟ್ಟ ಪ್ರದರ್ಶನದಿಂದಲೂ ತಂಡದಿಂದ ರಿಲೀಸ್ ಮಾಡಲಾಗಿದೆ. ಸದ್ಯ ತಂಡದ ಪರ್ಸ್ ನಲ್ಲಿ 42 ಕೋಟಿ 25 ಲಕ್ಷ ಇದೆ. 2023 ಐಪಿಎಲ್ ಮಿನಿ ಹರಾಜಿಗೆ ಚೆನ್ನೈ ಸೂಪರ್ ಕಿಂಗ್ಸ್ 8 ಆಟಗಾರರನ್ನ ಬಿಡುಗಡೆ ಮಾಡಿದೆ. ತಂಡದ ಪರವಾಗಿ 11 ವರ್ಷಗಳ ಕಾಲ ಆಡಿದ್ದ ಅನುಭವಿ ಆಲ್ರೌಂಡರ್ ವೇನ್ ಬ್ರಾವೋ ಅವರು ಯೆಲ್ಲೋ ಆರ್ಮಿಯ ಸಂಬಂಧವನ್ನ ಕಳೆದುಕೊಂಡಿದ್ದಾರೆ. 39 ವರ್ಷದ ಬ್ರಾವೋ ಸಿಎಸ್ಕೆ ಪರವಾಗಿ 2013 ಹಾಗೂ 2015ರಲ್ಲಿ ಪರ್ಪಲ್ ಕ್ಯಾಪ್ ಜಯಿಸಿದ್ರು. ಬ್ರಾವೋ ಜೊತೆಗೆ ಕನ್ನಡಿಗ ರಾಬಿನ್ ಉತ್ತಪ್ಪ, ಕ್ರಿಸ್ ಜಾರ್ಡನ್ ಸೇರಿ 8 ಪ್ಲೇಯರ್ಸ್ ಕಿಕ್ಔಟ್ ಆಗಿದ್ದಾರೆ. ಇನ್ನು ತಂಡದ ಪರ್ಸ್ ನಲ್ಲಿ 20 ಕೋಟಿ 45 ಲಕ್ಷ ಉಳಿದಿದೆ. ಒಟ್ಟಾರೆ ಐಪಿಎಲ್ ನಲ್ಲಿ ಬ್ರಾವೋ 161 ಪಂದ್ಯಗಳನ್ನಾಡಿದ್ದು 1560 ರನ್, 183 ವಿಕೆಟ್ಗಳನ್ನ ಪಡೆದಿದ್ದಾರೆ. ಪಂಜಾಬ್ ಕಿಂಗ್ಸ್ ಫ್ರಾಂಚೈಸಿ ಕೂಡ ಅಚ್ಚರಿಯ ನಿರ್ಧಾರಗಳನ್ನ ತೆಗೆದುಕೊಂಡಿದೆ. ಕ್ಯಾಪ್ಟನ್ ಆಗಿದ್ದ ಮಯಾಂಕ್ ಅಗರ್ವಾಲ್ ರನ್ನ ತಂಡದಿಂದ ಹೊರಹಾಕಿದೆ. ಮೆಗಾ ಹರಾಜಿಗೂ ಮುನ್ನ 12 ಕೋಟಿ ನೀಡಿ ಪ್ರೀತಿ ಜಂಟಾ ಮಯಾಂಕ್ ರನ್ನ ರಿಟೇನ್ ಮಾಡಿದ್ರು. ಆದ್ರೆ ಈ ಬಾರಿ ಐಪಿಎಲ್ ನಲ್ಲಿ ಕ್ಯಾಪ್ಟನ್ಸಿ ಮತ್ತು ಬ್ಯಾಟಿಂಗ್ ಎರಡು ವಿಭಾಗದಲ್ಲೂ ವೈಫಲ್ಯ ಅನುಭವಿಸಿದ ಕಾರಣ ಮಯಾಂಕ್ರಿಗೆ ಗೇಟ್ ಪಾಸ್ ನೀಡಲಾಗಿದೆ. ಮಯಾಂಕ್ ಸೇರಿ ಒಟ್ಟು 9 ಆಟಗಾರರಿಗೆ ಮಿನಿ ಹರಾಜಿಗೆ ಹೋಗೋಕೆ ಅವಕಾಶ ನೀಡಿದೆ. ಸದ್ಯ ಶಿಖರ್ ಧವನ್ಗೆ ನಾಯಕತ್ವದ ಜವಾಬ್ದಾರಿಯನ್ನ ನೀಡಲಾಗಿದೆ. ಸದ್ಯ ಪಂಜಾಬ್ ತಂಡದ ಪರ್ಸ್ ನಲ್ಲಿ 32 ಕೋಟಿ 20 ಲಕ್ಷ ಇದೆ. ಮುಂಬೈ ಇಂಡಿಯನ್ಸ್ 13 ಆಟಗಾರರನ್ನ ಕೈಬಿಟ್ಟಿದೆ. ಅದರಲ್ಲಿ 5 ವಿದೇಶಿ ಆಟಗಾರರು ಕೂಡ ಸೇರಿದ್ದಾರೆ. ಬಲಿಷ್ಠ ಆಟಗಾರರನ್ನೇ ಉಳಿಸಿಕೊಂಡಿರೋ ಅಂಬಾನಿ ಬ್ರಿಗೇಡ್ಸ್ ಈ ವರ್ಷ ನಡೆದ ಐಪಿಎಲ್ ನಲ್ಲಿ ಕಳಪೆ ಪ್ರದರ್ಶನ ನೀಡಿದ ಆಟಗಾರರಿಗೆ ಗೇಟ್ ಪಾಸ್ ನೀಡಿದೆ. ಕಳೆದ ವರ್ಷ ಕೆಟ್ಟದಾಗಿ ಪರ್ಫಾರ್ಮೆನ್ಸ್ ನೀಡಿದ ಮುಂಬೈ ಈ ಬಾರಿ ಕಪ್ ಗೆಲ್ಲೋಕೆ ಪಣ ತೊಟ್ಟಿದೆ. ಅದಕ್ಕೆ ಅಳೆದು ತೂಗಿ ಆಟಗಾರರನ್ನ ಬಿಡುಗಡೆ ಮಾಡಿದೆ. 13 ಆಟಗಾರರನ್ನ ರಿಲೀಸ್ ಮಾಡಿದ ಬಳಿಕ ತಂಡದ ಪರ್ಸ್ ನಲ್ಲಿ 20 ಕೋಟಿ 55 ಲಕ್ಷ ಉಳಿದಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಳೆದು ತೂಗಿ ಆಟಗಾರರನ್ನ ಬಿಡುಗಡೆ ಮಾಡಿದೆ. ಅಲ್ಲದೆ ಇದ್ದ ಇಬ್ಬರು ಕನ್ನಡಿಗರನ್ನು ತಂಡದಿಂದ ಹೊರಹಾಕಿದೆ. ಅನೀಶ್ವರ್ ಗೌತಮ್ ಮತ್ತು ಲವ್ನೀತ್ ಸಿಸೋಡಿಯಾಗೂ ಶಾಕ್ ನೀಡಿದೆ. ಇನ್ನು ಟ್ರೇನಿಂಗ್ ವಿಧಾನದಡಿ ಜೀಸನ್ ರನ್ನ ಮುಂಬೈ ಇಂಡಿಯನ್ಸ್ಗೆ ಬಿಟ್ಟುಕೊಟ್ಟಿದ್ದ ಆರ್ಸಿಬಿ ಒಟ್ಟು 5 ಆಟಗಾರರನ್ನ ರಿಲೀಸ್ ಮಾಡಿದೆ. ಆ ಮೂಲಕ ಕಪ್ ಗೆಲ್ಲೋಕೆ ದಿಟ್ಟ ಹೆಜ್ಜೆ ಇಟ್ಟಿದೆ. 5 ಆಟಗಾರರನ್ನ ಕೈಬಿಟ್ಟ ನಂತರ ಆರ್ಸಿಬಿ ಪರ್ಸ್ ನಲ್ಲಿ 8 ಕೋಟಿ 75 ಲಕ್ಷ ಉಳಿದಿದೆ. ಇನ್ನು ಉಳಿದೈದು ಫ್ರಾಂಚೈಸಿಗಳು ಕೂಡ ಆಟಗಾರರಿಗೆ ಶಾಕ್ ನೀಡಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ 15 ಆಟಗಾರರಿಗೆ ಗೇಟ್ ಪಾಸ್ ನೀಡಿದ್ದು ಪರ್ಸ್ ನಲ್ಲಿ 7 ಕೋಟಿ 5 ಲಕ್ಷ ಉಳಿಸಿಕೊಂಡಿದೆ. ಗುಜರಾತ್ ಟೈಟನ್ಸ್ 6 ಆಟಗಾರರನ್ನ ಹೊರಹಾಕಿದ್ದು 19 ಕೋಟಿ 25 ಲಕ್ಷ ಪರ್ಸ್ ನಲ್ಲಿದೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 5 ಆಟಗಾರರನ್ನ ರಿಲೀಸ್ ಮಾಡಿದ್ದು 19 ಕೋಟಿ 45 ಲಕ್ಷವನ್ನ ಪರ್ಸ್ ನಲ್ಲಿ ಇಟ್ಟುಕೊಂಡಿದೆ. 9 ಆಟಗಾರರನ್ನ ರಿಲೀಸ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ಖಾತೆಯಲ್ಲಿ 13 ಕೋಟಿ 20 ಲಕ್ಷ ಇದೆ. ಇನ್ನು ಲಕ್ನೌ ತಂಡ ಕೂಡ 7 ಆಟಗಾರರಿಗೆ ಗೇಟ್ ಪಾಸ್ ನೀಡಿದ್ದು 23 ಕೋಟಿ 35 ಲಕ್ಷವನ್ನ ಉಳಿಸಿಕೊಂಡಿದೆ.